ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರ ಜಿದ್ದಾ ಜಿದ್ದಿನ ಕಣ ಏರ್ಪಟಾಗುವಂತ ಕ್ಷೇತ್ರ ಜೊತೆಗೆ ರಾಜ್ಯದ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಹಾಗಾದ್ರೆ ಈ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸದ್ಯದ ಟ್ರೆಂಡ್ ಹೇಗಿದೆ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ಯೋ ಅಥವಾ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ಯೋ ಜನರು ಏನು ಹೇಳ್ತಾ ಇದ್ದಾರೆ ಲೆಟ್ ಅಸ್ ಸೀ ದ ರಿಸಲ್ಟ್ಸ್ ಏನಿದೆ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಎರಡನೇ ಕ್ಷೇತ್ರ ವಿಜಯನಗರ ವಿಧಾನಸಭಾ ಕ್ಷೇತ್ರ ಇದು ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಇವತ್ತು ಮಧ್ಯಾಹ್ನ ಬೆಂಗಳೂರು ನಗರ ಜಿಲ್ಲೆ ವಿಜಯನಗರ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ಮಾಡಲಾಯಿತು ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರ ವಿಜಯನಗರದ ಮತದಾನ ಮುಕ್ತಾಯ ಆಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿ ಮತ ಹಾಕಿದ್ದಾರೆ ಅಲ್ಲಿನ ಮತದಾರರು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಮತದಾರ ಪ್ರಭು ಒಲವನ್ನ ತೋರಿಸಿದ್ದಾನೆ ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ನಿಮ್ಮ ಮುಂದೆ ವಿಜಯನಗರ ಕ್ಷೇತ್ರ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದರಿಂದ 9032 ಕರೆಗಳು ಒಟ್ಟು ಪವರ್ ಟಿವಿಗೆ ಬಂದಿರುವಂತದ್ದು ಅದರಲ್ಲಿ 8147 ಪುರುಷರು 885 ಮಹಿಳೆಯರು ಮತವನ್ನ ಹಾಕಿದ್ದಾರೆ ರಾಜಕೀಯ ಪಕ್ಷಗಳ ಹೊರತಾಗಿ ಕೂಡ 97 ಮತಗಳು ಇತರರ ಪರವಾಗಿ ಕೂಡ ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷದ ಪರವಾಗಿ 3504 ಮತಗಳು ಸಿಕ್ಕಿದ್ದಾವೆ ಅದರಲ್ಲಿ 3147 ಪುರುಷರು 357 ಮಹಿಳಾ ಮತದಾರರು ಮತವನ್ನ ಹಾಕಿದ್ದಾರೆ ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ 35 ಮತಗಳನ್ನು ಅಲ್ಲಿನ ಮತದಾರರು ಹಾಕಿದ್ದಾರೆ ಇನ್ನು ಜೆಡಿಎಸ್ ಪರವಾಗಿ 33 ಪುರುಷರು ಇಬ್ಬರು ಮಹಿಳೆಯರು ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ 5396 ಮತಗಳು ದಾಖಲಾಗಿದ್ದಾವೆ ಅದರಲ್ಲಿ 4893 ಪುರುಷರು 503 ಮಹಿಳಾ ಮತದಾರರು ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ವಿಜಯನಗರ ಕ್ಷೇತ್ರದಲ್ಲಿ ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡಾ 1ರಷ್ಟು ಮತಗಳು ದಾಖಲಾಗಿದೆ ಇನ್ನು ಬಿಜೆಪಿಗೆ 39ರಷ್ಟು ಮತಗಳು ದಾಖಲಾಗಿದ್ದಾವೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 60ರಷ್ಟು ಮತ ಹಾಕಿದ್ದಾರೆ ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಇನ್ನು ಜೆಡಿಎಸ್ ಪರವಾಗಿ ಶೇಕಡಾ 0 ಮತಗಳು ದಾಖಲಾಗಿದ್ದಾವೆ ಚುನಾವಣಾ ಪೂರ್ವ ಸರ್ವೆಯಲ್ಲಿ ವಿಜಯನಗರದಲ್ಲಿ ಕಾಂಗ್ರೆಸ್ ಎಂದಿನಂತೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ವಿರುದ್ಧ 1892 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಮುಂದಗಡೆ ಇದೆ ವಿಜಯನಗರ ಕ್ಷೇತ್ರದಲ್ಲಿ ಈ ಬಾರಿ ಮತ್ತೆ ಎಂ ಕೃಷ್ಣಪ್ಪ ಅವರ ಪರವಾಗಿ ಮತದಾರರು ಒಲವನ್ನ ತೋರಿಸಿದ್ದಾರೆ ಮತ್ತೆ ವರ್ಕೌಟ್ ಆಗಿದೆ ಶಾಸಕ ಎಂ ಕೃಷ್ಣಪ್ಪ ಅವರ ಜನಪರ ಕಾರ್ಯಗಳು ಅವರ ವರ್ಚಸ್ಸು ಎಲ್ಲವೂ ಕೂಡ ಕೆಲಸಕ್ಕೆ ಬಂದಿದೆ ಇಲ್ಲಿ ಭಾರಿ ಪೈಪೋಟಿ ನೀಡಿದ್ರು ಕೂಡ ಎರಡನೇ ಸ್ಥಾನಕ್ಕೆ ಭಾರತೀಯ ಜನತಾ ಪಕ್ಷ ತೃಪ್ತಿ ಪಟ್ಟುಕೊಳ್ಳಬೇಕಾಗಿರುವಂತಹ ಸಂದರ್ಭ ಎದುರಾಗ್ತಾ ಇದೆ ಉಮೇಶ್ ಶೆಟ್ಟಿ ಹೆಸರು ಹೇಳಿ ಬಿಜೆಪಿ ಪರವಾಗಿ ಹೆಚ್ಚು ಮತವನ್ನು ಹಾಕಿದ್ದಾರೆ ಮತದಾರರು ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ವಿಜಯನಗರ ಕ್ಷೇತ್ರದ ಸರ್ವೆಯನ್ನು ಮಾಡಿದಾಗ ಶಾಸಕ ಎಂ ಕೃಷ್ಣಪ್ಪ ಅವರ ಪರವಾಗಿ ಅಲೆ ಇರೋದು ಕಾಣಿಸ್ತಾ ಇದೆ ಬಿಜೆಪಿ ಅಭ್ಯರ್ಥಿಯಾಗಿ ಉಮೇಶ್ ಶೆಟ್ಟಿ ಕಣಕ್ಕಿಳಿದ್ರೆ ಹೆಚ್ಚಿನ ಪೈಪೋಟಿ ಇರಬಹುದು ಅನ್ನುವಂತಹ ನಿರೀಕ್ಷೆಗಳಿದ್ದಾವೆ ವಿಜಯನಗರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರದ ಹಿಡಿಯೋದ್ರಲ್ಲಿ ಡೌಟ್ ಇಲ್ಲ ವಿಜಯನಗರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಉಮೇಶ್ ಶೆಟ್ಟಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಗೋವಿಂದರಾಜ್ ನಗರ ಕಾರ್ಪೊರೇಟರ್ ಆಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಉಮೇಶ್ ಶೆಟ್ಟಿ ಅವರು ಎರಡು ಬಾರಿ ಸೋತಿರುವ ರವೀಂದ್ರ ಬದಲು ಹೊಸ ಅಭ್ಯರ್ಥಿಯ ಹುಡುಕಾಟದಲ್ಲಿ ಸದ್ಯ ಬಿಜೆಪಿ ಇದೆ ಉಮೇಶ್ ಶೆಟ್ಟಿ ಇಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಾದರಸದ ವ್ಯಕ್ತಿತ್ವದ ಉಮೇಶ್ ಶೆಟ್ಟಿ ಟಿಕೆಟ್ ನೀಡೋದಕ್ಕೆ ವರಿಷ್ಠರು ಕೂಡ ಒಲವು ತೋರಿಸಿದ್ದಾರೆ ಇನ್ನು ಜಾತ್ಯತೀತ ಜನತಾ ದಳ ಕಳಪೆ ಪ್ರದರ್ಶನ ನೀಡಿದೆ ಅಂತ ಹೇಳಬೇಕು ವಿಜಯನಗರದಲ್ಲಿ ಇದು ವಿಜಯನಗರ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಅಧಿಪತ್ಯ ಇಲ್ಲಿ ಸಾಬೀತಾಗಿರೋದನ್ನ ನಾವು ನೀವು ಎಲ್ಲರೂ ಕೂಡ ಗಮನಿಸ್ತಾ ಹೋಗಬಹುದು ಸೋ ವೋಟಿಂಗ್ ಪರ್ಸೆಂಟೇಜ್ ನೋಡ್ತಾ ಹೋಗೋಣ ಬಿಜೆಪಿ 39% ಕಾಂಗ್ರೆಸ್ 60% ಜೆಡಿಎಸ್ 0% ಅದರ್ಸ್ 1% ಸೊ ಇಲ್ಲಿ ಎಂ ಕೃಷ್ಣಪ್ಪ ಅವರ ವರ್ಚಸ್ಸು ಕೆಲಸ ಮಾಡಿದೆ ಮತ್ತು ಅವರು ಮಾಡಿರುವಂಥ ಜನಪರ ಕಾರ್ಯಕ್ರಮಗಳು ಜನಪರ ಕೆಲಸಗಳು ಕೂಡ ಇಲ್ಲಿ ಕೈ ಹಿಡಿದಿವೆ ಅವ್ರನ್ನ ಮತ್ತೆ ಇನ್ನೊಂದ್ಸಲಿ ಕೈ ಹಿಡಿಯುತ್ತೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಒಲವನ್ನು ತೋರಿಸಿದ್ದಾರೆ ಸೊ ಏನಾದರೂ ಉಮೇಶ್ ಶೆಟ್ಟಿ ಅವರು ಕಣಕ್ಕಿಳಿದ್ರೆ ಅವರು ಕೂಡ ಒಂದು ಕಾರ್ಪೊರೇಟರ್ ಆಗಿ ಒಂದಷ್ಟು ಕೆಲಸಗಳನ್ನು ಮಾಡಿರೋದ್ರಿಂದ ಗೋವಿಂದರಾಜನಗರದಲ್ಲಿ ಸ್ವಲ್ಪ ಪೈಪೋಟಿ ನೀಡುವಂಥ ಸಾಧ್ಯತೆ ಇದೆ ಅದು ಬಿಟ್ಟರೆ ಮತ್ತೆ ಈ ಕ್ಷೇತ್ರ ಕಾಂಗ್ರೆಸ್ ತೆಕ್ಕಿಗೆ ಬೀಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸೊ ಇದು ಇವತ್ತಿನ ಎರಡನೇ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ಇನ್ನು ರಾತ್ರಿ 8 ಗಂಟೆಗೆ ಬೆಳಗ್ಗೆ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ಕೂಡ ಹೊರಬೀಳುತ್ತೆ ಅಲ್ಲಿವರೆಗೂ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ ಇವರು
ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ